ಹರಿದ ಬಟ್ಟೆಯಲ್ಲಿಯೇ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದ ಹಲ್ಲೆಯಾದ ಶಾಸಕ ಎಂಪಿ ಕುಮಾರಸ್ವಾಮಿ. ಕಾಡಾನೆ ದಾಳಿಯಿಂದ ಮಹಿಳೆಯೊಬ್ಬರು ಸಾವಿಗೀಡಾದ ಪ್ರಕರಣ ವಿಕೋಪಕ್ಕೆ ತೆರಳಿದ್ದು ಉದ್ದಿಕ್ತ ಜನರಿಂದ ಶಾಸಕರಿಗೆ ಹೊಡೆದು ಅಂಗಿ ಹರಿದು ಹಾಕಿದ ಪ್ರಸಂಗ ನಡೆದಿದೆ. ಮಾತ್ರವಲ್ಲದೆ ಶಾಸಕರು ಕತ್ತಲಲ್ಲಿ ಹರಿದ ಬಟ್ಟೆಯಲ್ಲಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಕಾಡಾನೆಯಿಂದ ಮಹಿಳೆ ಸಾವಿಗೀಡಾದ ಪ್ರದೇಶಕ್ಕೆ ತೆರಳಿದ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಮೇಲೆ ಗುಂಪೊಂದು ದಾಳಿ ನಡೆಸಿದ್ದು ಅವರ ಬಟ್ಟೆಯನ್ನು ಹರಿದು ಹಾಕಿದೆ. ಅಲ್ಲಿಂದ ಕೊನೆಗೆ ಅವರನ್ನು ಹರಸಾಹಸಪಟ್ಟು ಪೊಲೀಸರು ರಕ್ಷಿಸಿ ಕರೆದೊಯ್ದಿದ್ದಾರೆ. ನಡೆದ ಘಟನೆ ಬಗ್ಗೆ ಶಾಸಕ ಕುಮಾರಸ್ವಾಮಿ ಹರಿದ ಬಟ್ಟೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಬೇಕು ಅಂತ ಗುಂಪು ಕೂಡಿ ಹಲ್ಲೆ ಮಾಡಿದ್ದಾರೆ, ನಾನು ಅಲ್ಲೇ ಇರುತ್ತಿದ್ದೆ, ನನ್ನನ್ನು ಪೊಲೀಸರು ಮಿಸ್ ಗೈಡ್ ಮಾಡಿ ಹೊರಗೆ ಕಳಿಸಿದರು ಎಂದಿರುವ ಶಾಸಕರು ಪೊಲೀಸರ ವೈಫಲ್ಯ ಎಂದು ಹೇಳಿದ್ದಾರೆ. ಶಾಸಕರು ಆನೆ ಸಾಕಿದ್ದಾರೆ ಎಂದು ಜನರು ಹೊಡೆದು ಕಳುಹಿಸಿದ್ದಾರೆ. ಕೋರ್ಟ್ ಸರ್ಕಾರ ಏನು ಹೇಳ್ತದೆ ಎನ್ನುವುದು ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ. ಆದಾಗ್ಯೂ ಸಂಚು ಮಾಡಿ ಹಲ್ಲೆ ಮಾಡಲಾಗಿದೆ. ಸಾರ್ವಜನಿಕರು ಸೇವೆ ಮಾಡುವವರು ಎಲ್ಲ ತ್ಯಾಗಕ್ಕೂ ಸಜ್ಜಾಗಿರ್ತೀವಿ ಎಂದು ಅವರು ಹೇಳಿದ್ದಾರೆ. ಮೂಡಿಗೆರೆ ತಾಲೂಕಿನ ಹುಲೆಮನೆಯಲ್ಲಿ ಮಹಿಳೆಯೊಬ್ಬರು ಕಾಡಾನೆ ದಾಳಿಗೆ ಒಳಗಾಗಿ ಮೃತಪಟ್ಟಿದ್ದಾರೆ. ಈ ಹಿಂದೆಯೂ ಜನರು ಕಾಡಾನೆ ದಾಳಿಗೆ ಬಲಿಯಾಗಿದ್ದು ಆಗ ಉದ್ವಿಗ್ನ ಸಾರ್ವಜನಿಕರು ಪೊಲೀಸ್ ಜೀಪ್ ಅಲುಗಾಡುತ್ತಿದ್ದರು. ಈ ಸಲ ಶಾಸಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಶಾಸಕರನ್ನು ವಾಪಸ್ ಕರೆದೊಯ್ಯಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ತಲೆ ಮೇಲೆ ಕೈ ಇಟ್ಟುಕೊಂಡು ಪೊಲೀಸ್ ಜೀಪ್ನಲ್ಲಿ ಶಾಸಕರು ಹೋಗುವಂತಾಯಿತು. ಆದರೂ ಬೆಂಬತ್ತಿದ ಜನರು ಪೊಲೀಸ್ ಜೀಪ್ ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದ ಘಟನೆ ನಡೆದಿದೆ. ಬೇಕು ಅಂತ ಕೆಲವು ಗುಂಪು ರೆಡಿ ಮಾಡಿ ಸಂಚು ಮಾಡಿದ್ದು, ಹಾಗೆ ಕುಮಾರಸ್ವಾಮಿ ಮೇಲೆ ಶಾಸಕರ ಆನೆ ಸಾಕ್ಯಾರೆ ಅನ್ನೋ ಅಭಿಪ್ರಾಯನ ಒಂದು ಜನ ಹೊರಸೂಚಿದ್ರು. ಕೋರ್ಟು ಸರ್ಕಾರ ಆನೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ಅಥವಾ ದೇಶಕ್ಕೆ ಗೊತ್ತು. ಇದನ್ನು ಸಂಚು ಮಾಡಿ ಈ ಥರ ನನ್ನನ್ನು ಹಲ್ಲೆ ಮಾಡಿದ್ರು. ಪೊಲೀಸರು ಕೂಡ ಇದ್ದಾರೆ ವೈಫಲ್ಯ. ಪೊಲೀಸರು ಇಡೀ 10 ಜನ ಪೊಲೀಸ್ ಮಾತ್ರ ಇದ್ದರು. ಪೊಲೀಸರು ನಾನಲ್ಲೇ ಇರ್ತಿದ್ದೇನೆ, ಯಾವುದೇ ಕಾರಣಕ್ಕೂ ನಾನು ಆ ಜಾಗ ಬಿಟ್ಟು ಕಳಿಸ್ತಿರಲಿಲ್ಲ. ಪೊಲೀಸರು ನಾನು ಮಿಸ್ಗೈಡ್ ಮಾಡಿ ಹೊರ ಕಳಿಸಿ ಹೋಗಿ ಹೋಗಿ ಸರ್ ಅಂದರೆ ನಾನು ಬಂದೆ. ಇದು ನಾವು ಸಾರ್ವಜನಿಕರು, ನಾನು ಸೇವೆ ಮಾಡೋಕ್ಕಿರೋರು, ಅವೆಲ್ಲ ತ್ಯಾಗಕ್ಕೆ ರೆಡಿ ಇರ್ತೀನಿ ನಾನು. ಪೊಲೀಸರು ನಾನು ಮಿಸ್ಗೈಡ್ ಮಾಡಿ ಬೇಗ ಹೋಗಿ ಸರ್ ಅಂದರು. ಅದು ಪೊಲೀಸ್ ಮಾಡಿದ ತಪ್ಪು, ನಾನು ಯಾವುದೇ ಕಾರಣಕ್ಕೂ ಆ ಜಾಗ ಬಿಟ್ಟು ಕಳಿಸ್ತಿರಲಿಲ್ಲ. ಇಷ್ಟೊಂದು ನಂಗೆ ತೊಂದರೆ ಮಾಡಿದ್ದಾರೆ.